ಎಲ್ಲ ವಿದ್ಯಾರ್ಥಿಗಳಿಗೂ ಎಜುನ್ಯೂಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಂದರೆ KEA ದಿಂದ ಬಂದ ಮಾಹಿತಿ ಏನಂತಂದರೆ, BSc ನರ್ಸಿಂಗ್, BPT BSc ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು BPO ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಲೈಡ್ ಹೆಲ್ತ್ ಸೈನ್ಸ್ ಲ್ಯಾಟರಲ್ ಎಂಟ್ರಿ ವಿದ್ಯಾರ್ಥಿಗಳ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ 2021ನೇ ಸಾಲಿನ ಅಡ್ಮಿಷನ್ ಮಾಡಲು ಅಂದರೆ ಕಾಲೇಜಿಗೆ ವರದಿಯನ್ನು ಮಾಡಿಕೊಳ್ಳಲು ದಿನಾಂಕ 31/3/2022 ಸಂಜೆ 5:30ರವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೇಳಿದ್ದಾರೆ. ಅದೇನಂತಂದ್ರೆ, ವಿದ್ಯಾರ್ಥಿಗಳ BSc ನರ್ಸಿಂಗ್, BPT ಮತ್ತು BSc ಅಲೈಡ್ ಹೆಲ್ತ್ ಸೈನ್ಸ್, BPO ಮತ್ತು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಅಂದರೆ ಇನ್ಕ್ಲೂಡಿಂಗ್ ಇನ್ ಸೇವನೆ ಸೇರಿಸಿ ಅಲೈಡ್ ಹೆಲ್ತ್ ಸೈನ್ಸ್ ಲ್ಯಾಟರಲ್ ಎಂಟ್ರಿ ಕೋರ್ಸ್ಗಳ ವಿದ್ಯಾರ್ಥಿಗಳಿಗೆ 2021ನೇ ಸಾಲಿನ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ. ಅವರು ಕಾಲೇಜಿಗೆ ಅಡ್ಮಿಷನ್ ಮಾಡಲು ಮತ್ತು ಇನ್ಫಾರ್ಮೇಷನನ್ನು ಸಬ್ಮಿಟ್ ಮಾಡಲು ಅಂದರೆ ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ದಿನಾಂಕ 31/3/2022 ಸಂಜೆ 5:30ರವರೆಗೆ ಡೇಟನ್ನು ಎಕ್ಸ್ಟೆಂಡ್ ಮಾಡಲಾಗಿದೆ ಅಂತ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳು BSc ನರ್ಸಿಂಗ್, BPO, BSc ಅಲೈಡ್ ಹೆಲ್ತ್ ಸೈನ್ಸ್ ಮತ್ತು ಪೋಸ್ಟ್ ಬೇಸಿಕ್ BSc ನರ್ಸಿಂಗ್ ಬಗ್ಗೆ ಬಂದ ಮಾಹಿತಿಯಾಗಿತ್ತು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.